ಸಬ್ಸ್ಕ್ರೈಬ್ ಮಾಡಿ ಕನ್ನಡ ನ್ಯೂಸ್ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಹೊಸ ವಿಡಿಯೋಗಳ ಅಪ್ಡೇಟ್ ಪಡೆಯಿರಿ. ನಿಮಗೆಲ್ಲ ಗೊತ್ತಿರುವ ಹಾಗೆ ತುಂಬಾ ಜನರು ಒಂದು ಮಾತನ್ನ ಹೇಳುತ್ತಾರೆ, ನಾವು ಬಡವರಿಗೆ ದಾನ ಮಾಡಿದ್ದೀವಿ, ಪ್ರತಿದಿನ ದೇವರ ಪೂಜೆ ಪುನಸ್ಕಾರ ಮಾಡಿದ್ದೀವಿ, ಪಂಡಿತರು ಅಥವಾ ಸ್ವಾಮೀಜಿಗಳು ಹೇಳಿರುವ ಎಲ್ಲಾ ಕೆಲಸವನ್ನ ಮಾಡಿದ್ದೀವಿ, ಆದರೂ ಕೂಡ ನಮ್ಮ ಸಮಸ್ಯೆ ದೂರವಾಗಿಲ್ಲ ಅಂತ ಪಂಡಿತರಿಗೆ ಸ್ವಾಮೀಜಿಗಳಿಗೆ ಬಯ್ಯುತ್ತಾರೆ, ಇನ್ನು ಕೆಲವರಂತೂ ದೇವರಿಗೆ ಬಯ್ಯುತ್ತಾರೆ. ಆದರೆ ಇಲ್ಲಿ ನಿಮಗೆ ಒಂದು ವಿಷಯ ಸರಿಯಾಗಿ ಗೊತ್ತಿರಬೇಕು, ಅದೇನೆಂದರೆ ಇಲ್ಲಿರುವ ಸ್ವಾಮೀಜಿಗಳು ಅಥವಾ ಪಂಡಿತರು ಅಥವಾ ಇನ್ಯಾರೋ ಆಗಿರಬಹುದು, ಅವರು ದೇವರಿಗಿಂತ ದೊಡ್ಡವರಲ್ಲ. ಅವರೆಲ್ಲರೂ ಕೂಡ ಶಾಸ್ತ್ರದಲ್ಲಿ ಏನಿದೆಯೋ ಅದನ್ನೇ ನಿಮಗೆ ಹೇಳುತ್ತಾರೆ ಅಷ್ಟೇ. ನಿಮ್ಮ ಜೀವನದಲ್ಲಿ ಎಷ್ಟು ಕರ್ಮ ಮಾಡಿದ್ದೀರೋ ಆ ರೀತಿ ನಿಮಗೆ ಫಲ ಸಿಗುತ್ತೆ. ಹಿಂದೆ ನೀವು ಕೆಟ್ಟ ಕೆಲಸ ಮಾಡಿ ಈಗ ನೀವು ದೇವರ ಪೂಜೆ ಪುನಸ್ಕಾರ ಮಾಡಿದ್ರೆ ಏನೂ ಪ್ರಯೋಜನವಿಲ್ಲ. ನೀವು ಮಾಡಿದ ಕರ್ಮಕ್ಕೆ, ನೀವು ಮಾಡಿದ ಕೆಟ್ಟ ಕೆಲಸಕ್ಕೆ ಪ್ರಾಯಶ್ಚಿತ ಆಗಲೇಬೇಕು, ಆನಂತರವೇ ನಿಮ್ಮ ಮೇಲೆ ದೇವರ ಕೃಪೆ ಇರುತ್ತೆ. ಯಾರ ಮನೆಯಲ್ಲಿ ದೇವಿ ಲಕ್ಷ್ಮಿ ನೆಲೆಸಿರುತ್ತಾರೋ ಅವರ ಮನೆಯಲ್ಲಿ ಧನ ಧಾನ್ಯದ ಕೊರತೆ ಇರಲ್ಲ. ಇನ್ನು ದೇವಿ ಲಕ್ಷ್ಮಿ ಚಂಚಲೆಯಾಗಿರುತ್ತಾರೆ, ಅವರು ಒಂದೇ ಮನೆಯಲ್ಲಿ ಒಂದೇ ಜಾಗದಲ್ಲಿ ಯಾವತ್ತೂ ಇರಲ್ಲ. ಲಕ್ಷ್ಮೀ ದೇವಿ ನಿಮ್ಮ ಮನೆಯಲ್ಲೇ ಇರಬೇಕೆಂದರೆ, ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ಇರಬೇಕೆಂದರೆ, ದುಃಖ ದರಿದ್ರ ದೂರವಾಗಬೇಕೆಂದರೆ ಪ್ರತಿದಿನ ನೀವು ಲಕ್ಷ್ಮಿಯ ಆರಾಧನೆ, ಲಕ್ಷ್ಮಿಯ ಪೂಜೆ ಮಾಡಬೇಕು. ಪೂಜೆ ಏನೋ ಮಾಡ್ತೀರಾ ಸರಿ, ಆದರೆ ನಿಮ್ಮ ಮನೆ ಸ್ವಚ್ಛವಾಗಿರದಿದ್ದರೆ, ನಿಮ್ಮ ಮನೆಯಲ್ಲಿ ಪ್ರತಿದಿನ ಜಗಳ ನಡೆಯುತ್ತಿದ್ದರೆ ನಿಮ್ಮ ಮನೆಯಲ್ಲಿ ಖಂಡಿತ ಲಕ್ಷ್ಮಿ ವಾಸವಾಗಿರಲ್ಲ. ಸ್ವಚ್ಛ ಮನೆಯಿಂದ, ಪರಿಶುದ್ಧ ಮನಸ್ಸಿನಿಂದ ಲಕ್ಷ್ಮಿಯ ಪೂಜೆ ಮಾಡಿದರೆ ದುಃಖ ದರಿದ್ರ ತಾನಾಗಿಯೇ ದೂರವಾಗುತ್ತೆ. ಈ ವಿಡಿಯೋದಲ್ಲಿರುವ ಮಾಹಿತಿಗಳು ಕೇವಲ ಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದು. ಈ ವಿಡಿಯೋದಲ್ಲಿ ನಿಮಗೆ ಸತ್ಯ ಇದೆ ಅನಿಸಿದ್ರೆ ಮಾತ್ರ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನೀವಿನ್ನೂ ನಮ್ಮ ಕನ್ನಡ ನ್ಯೂಸ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ.